ಧವಳಗಿರಿಯ ಇನ್ನೊಂದು ಟೈಪ್ ಲ್ಯಾಡರ್ ಈಗ ಹೊಸದಾಗಿ ಬಂದಿರೋದು. ಇದರಲ್ಲಿ ನೋಡಿ ಒಂದು ಲೈನ್ ಸರ್ ಇರ್ತದೆ, ಇದು ಸ್ವಲ್ಪ ಸ್ಟ್ರಾಂಗ್ ಇದೆ. ಇದರ ಪ್ರೈಸ್ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಇದಕ್ಕೆ ಇದು ಅದಕ್ಕಿಂತ ಇನ್ನೂ ಸ್ಟ್ರಾಂಗ್. ಇದು ಸಹ ಫುಲ್ ಫೈಬರ್ ಇದು, ಮತ್ತೆ ಹಾಗೆ ಸ್ವಲ್ಪ ದಪ್ಪ ಜಾಸ್ತಿ, ವೆಯ್ಟ್ ಎಲ್ಲ ಸೇಮ್ ಇದೆ. ಇದಕ್ಕೆ ಸಹ ಒಂದು ಮೂರು ಜನ ನಾಲ್ಕು ಜನ ಬೇಕಾದರೂ ಹತ್ತಬಹುದು. ಇದೇನೋ ಇಷ್ಟು ಕ್ರಾಸ್ ಬೇಕಾದ ಕ್ರಾಸ್ ಇಟ್ಟು ಸಹ ಹತ್ತಬಹುದು. ಕಲರ್ ಚೇಂಜ್ ಅಷ್ಟೇ, ಸೇಮ್ ಮೆಟೀರಿಯಲ್. ಇದು ಸಹ ಬೆಂಕಿ ಮತ್ತೆ ವಿದ್ಯುತ್ ಶಾಕ್ ಸಮಸ್ಯೆ ಇಲ್ಲ, ಬೆಂಕಿ ಬಿಸಿಲು ಬಿಸಿಲಿಗೆ ಏನು ಸಮಸ್ಯೆ ಇಲ್ಲ, ಮತ್ತೆ ಸೇಮ್ ವೆಯ್ಟ್, ಮತ್ತೆ ಸಿಡಿಲಿಗೂ ಏನು ಆಗುದಿಲ್ಲ. ಬಟ್ ಇದು ಮೆಟೀರಿಯಲ್ ಅಲ್ಲಿ ಗ್ರೇಡ್, ಇದು ಒಳ್ಳೆ ಗ್ರೇಡ್, ಇದು ಕ್ವಾಲಿಟಿ ಸಹ ಆಗಿದೆ. ಮತ್ತೆ ಲೈನ್ಸ್ ಇದೆ, ಈ ಲೈನ್ಸ್ ನಿಮಗೆ ಸ್ಟ್ರಾಂಗ್ ಕೊಡ್ತದೆ, ಮೆಟೀರಿಯಲ್ ಸ್ಟ್ರಾಂಗ್ ಕೊಡ್ತದೆ ನೋಡಿ. ಸೊ ಸೇಮ್ ಮೆಟೀರಿಯಲ್ ಸೇಮ್ ಇದು, ಬಟ್ ನಾವು ಈಗ ಕ್ವಾಲಿಟಿ ಸ್ವಲ್ಪ ಇನ್ನೂ ಇಂಪ್ರೂವ್ ಮಾಡಿದ್ದೇವೆ. ಇದು ಸಹ ಅಷ್ಟೇ, ಇಷ್ಟು ಬೇಕಾದ್ರೂ ಬೆಂಡ್ ಆಗಲಿ ಕಟ್ ಆಗೋದಿಲ್ಲ, ಅಷ್ಟು ಸ್ಟ್ರಾಂಗ್ ಇದೆ ಇದು, ಏನಾಗುದಿಲ್ಲ. ಸೊ ಸೇಮ್ ಮೆಟೀರಿಯಲ್, ಕಲರ್ ಚೇಂಜ್, ಮತ್ತೆ ಸ್ವಲ್ಪ ಡಿಸೈನ್ ಅಲ್ಲಿ ಚೇಂಜ್ ಇದೆ, ಮತ್ತೇನಿಲ್ಲ. ಸೊ ಮೂರು ಜನ ಹತ್ಬಹುದು. ಬಾಲಿಕೆನೂ ಹಾಗೆ, ನೂರು ವರ್ಷ ಸಾವಿರ ವರ್ಷ ಆದರೂ ಈ ಪೈಪ್ ಏನಾಗಲ್ಲ. ಮತ್ತೆ ಈ ಸ್ಟೆಪ್ ಸಹ ಇದು ಕಟ್ ಆಗುದಿಲ್ಲ, ಯಾಕೆಂದ್ರೆ ಈ ಅಲ್ಯೂಮಿನಿಯಂ ಆದ್ರೆ ಜಿ ಐ ಆದ್ರೆ ಅದು ಪೈಪ್ ಬಿಸಿ ಆಗ್ತದೆ, ಈ ಪೈಪ್ ಬಿಸಿ ಆಗುದಿಲ್ಲ. ಬೆಂಕಿ ಇಟ್ಟರು ಇದು ಉರಿಯಲ್ಲ, ಆದ ಕಾರಣ ಈ ಪೈಪ್ ಈ ಸ್ಟೆಪ್ ಇದು ಕ್ವಾಲಿಟಿ ಹಾಳಾಗಲ್ಲ ಇದರಲ್ಲಿ, ಹಾಗೆ ಇದು ಕಟ್ ಆಗಲ್ಲ. ಇಲ್ಲದ್ರೆ ಹೆಚ್ಚಿನ ಅಲ್ಯೂಮಿನಿಯಂ ಮತ್ತು ಜಿ ಐ ಎಲ್ ಇದು ಇಲ್ಲಿ ಕಟ್ ಆಗ್ತದೆ. ಇದು ಎರಡು ಪ್ರಾಡಕ್ಟ್ ಅಲ್ಲಿ 25 ಫೀಟ್, 20 ಫೀಟ್, 10 ಫೀಟ್, 15 ಫೀಟ್, 25, 30 ಫೀಟ್. ಇದರಲ್ಲಿ ನೀವು ಬೇಕಾದಾಗ ಅಡ್ಜಸ್ಟ್ಮೆಂಟ್ ಉಂಟು, ಇಲ್ಲ ಫಿಕ್ಸ್ 30 ಬರ್ತದೆ, ಇಲ್ಲಾದ್ರೆ 20+10 ಸಹ ಮಾಡಿದ್ರು 30 ಮಾಡ್ಬೋದು. ಸಿಲ್ವರ್ ಮರಕ್ಕೆಲ್ಲ ಬೇಕಾದಷ್ಟು ಹೈಟ್ ಮಾಡ್ಕೊಳ್ಬಹುದು. 30ರ ನಂತರ ನೀವು ಕೈಯಲ್ಲಿ 10 ಫೀಟ್ ಅನ್ನು ಇಟ್ಕೊಂಡು ಹೋಗ್ಬೋದು. ಕೈ ಅದು ವೆಯ್ಟ್ ಇಲ್ಲ, 10 ಫೀಟ್ ಏನು ವೆಯ್ಟ್ ಇಲ್ಲ, ಅದು ಲೈಟ್ ವೆಯ್ಟ್. ಅದು ಸಹ ಕೊಂಡು ಹೋಗ್ಬೋದು ಮೇಲೆ 10 ಫೀಟ್, ನೋಡಿ ವೆಯ್ಟ್ ಇಲ್ಲ. ಇದನ್ನು ಕೊಂಡೋಗಿ ಅಲ್ಲಿ ಮೇಲೆ ಫಿಕ್ಸ್ ಮಾಡ್ಬೋದು, ಕಪ್ಲಿಂಗ್ ಎಲ್ಲ ಬರ್ತದೆ, ಅಲ್ಲಿ ಹೋಗಿ ಫಿಕ್ಸ್ ಮಾಡೋದು, ಎಷ್ಟು ಬೇಕು ರೈಸ್ ಮಾಡ್ಬೋದು. ನೋಡಿ ಇದು ಫೈಬರ್, ಇದು ಸಹ ಫೈಬರ್ ಏನಿಯೇ, ಅಟ್ಟಕ್ಕೆ ಹತ್ತಲಿಕ್ಕೆಲ್ಲ, ಗೋಡೆಗೆ ಹತ್ತಲಿಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದರಲ್ಲಿ 10, 15, 20 ಫೀಟ್ ಇದೆಲ್ಲ ಬರ್ತದೆ. ಇದು ಸಹ ಲೈಟ್ ವೆಯ್ಟ್, ಎಲೆಕ್ಟ್ರಿಕ್ ಸಮಸ್ಯೆ ಇದೆ, ಹೇಗೆ ಬಾರಿ 10 ಫೀಟ್ ಇದೆ, ಫುಲ್ ಫೈಬರ್ ಇದೆ. ಬಿಸಿ ಆಗುದಿಲ್ಲ, ಬೆಂಕಿಗೆ ಏನಾಗಲ್ಲ. ಇನ್ ಕೇಸ್ ಏನಾದ್ರೂ ಮರ ಗಸಿ ಮರ ಕಡಿಯುವಾಗ ಏನಾದ್ರೂ ಬಿದ್ದು ಏನಾದ್ರೂ ಆದ್ರೆ ಇದು ಜಾಯಿಂಟ್ ಆಗ್ತದೆ. ವಿದ್ಯುತ್ ಲೈನ್ಗೆ ಏನು ತೊಂದರೆ ಇಲ್ಲ.